ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಎಲ್ ಆರ್ ಕಿಚನ್. ಇವತ್ತು ನಾವು ಬೂಸ್ಟಿಂದ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬನ್ನಿ, ಇವನ್ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾರ್ಯಾರು ಈ ರೆಸಿಪಿನ ಇನ್ನೂ ಟ್ರೈ ಮಾಡಿಲ್ವೋ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ಇವಾಗ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರ್ಗೆ ಒಂದು ಬೂಸ್ಟ್ ಪ್ಯಾಕೆಟ್, ಅಂದರೆ 5 ರೂಪಾಯಿದು ಒಂದು ಬೂಸ್ಟ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದರಲ್ಲಿ 2 ಗ್ಲಾಸಷ್ಟು ಮಾಡ್ಕೊಳ್ಬೋದು ನಾವು ಒಂದು ಬೂಸ್ಟ್ ಪ್ಯಾಕೆಟಲ್ಲಿ. ಇವಾಗ ಬೂಸ್ಟ್ ಪ್ಯಾಕೆಟ್ನ ಓಪನ್ ಮಾಡಿ ಆ ಮಿಕ್ಸಿ ಜಾರ್ಗೆ ಆ ಬೂಸ್ಟ್ನೆಲ್ಲ ಹಾಕ್ಕೊಳ್ಳೋಣ. ಈಗ 2 ಗ್ಲಾಸಷ್ಟು ನಾನು ಹಾಲನ್ನ ಹಾಕ್ಕೊತಿದ್ದೀನಿ. ಇವಾಗ ಹಾಲನ್ನ ಹಾಕ್ಕೊಂಡಾದಮೇಲೆ ಸಕ್ಕರೆನ ಹಾಕ್ಕೊಳ್ಳೋಣ. ಒಂದು 3-4 ಟೇಬಲ್ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ, ಯಾಕಂದರೆ ಬೂಸ್ಟಲ್ಲಿ ಕೂಡ ಶುಗರ್ ಇರುತ್ತೆ. ಅದಕ್ಕೋಸ್ಕರನೇ ಒಂದು 3-4 ಟೇಬಲ್ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಸಕ್ಕರೆ ಹಾಕ್ಕೊಂಡ್ಮೇಲೆ ಕ್ಯಾಪ್ ಮುಚ್ಕೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಇದು ನೀಟಾಗಿ ಗ್ರೈಂಡ್ ಆಗಿದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು. ಇವಾಗ ಇದನ್ನು ನಾವು 1 ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಗ್ಲಾಸ್ಗೆ ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳ್ಬಿಟ್ಟು ಹರ್ಷಿಸ್ ಸಿರಪ್ನ ಹಾಕ್ತಿದ್ದೀನಿ. ಈ ರೀತಿಯಾಗಿ ಗ್ಲಾಸ್ನ ಹಿಡ್ಕೊಂಡು ನೀಟಾಗಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳ್ಬಿಟ್ಟು ಡೆಕೋರೇಟ್ ಮಾಡ್ತಿದ್ದೀನಿ ಇಲ್ಲಿ ಗ್ಲಾಸ್ನ. ನೀವು ಹಾಗೆ ಬೇಕಾದರೂ ಸರ್ವ್ ಮಾಡ್ಕೊಳ್ಬೋದು. ಇವಾಗ ಗ್ಲಾಸ್ ಡೆಕೋರೇಟ್ ಆಯಿತು. ಇವಾಗ ಅದಕ್ಕೆ ನಾವು ಮಾಡಿರೋ ಮಿಲ್ಕ್ ಶೇಕ್ನ ಹಾಕ್ಕೊಳ್ಳೋಣ, ಅಂದರೆ ಸರ್ವ್ ಮಾಡ್ಕೊಳ್ಳೋಣ. ಖಂಡಿತವಾಗಲೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈವನ್ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರು ಬೇಕಾದರೂ ಇದನ್ನು ಕುಡಿಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ನೀವು ಮಾಡಿಕೊಡಿದ್ರೆ ಮತ್ತೆ ಮತ್ತೆ ನೀವು ಕುಡಿತಾನೆ ಇರ್ತೀರಾ ಅಂತೇಳ್ಬಿಟ್ಟು ನಾನು ಖಂಡಿತವಾಗಲೂ ಹೇಳ್ತೀನಿ. ಯಾರ್ಯಾರು ಈ ರೆಸಿಪಿನ ಟ್ರೈ ಮಾಡಿಲ್ವೋ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಬಿ ಎಲ್ ಆರ್ ಕಿಚನ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ಹೀಗೆ ಸಪೋರ್ಟ್ ನೀಡ್ತಾ ಇರಿ. ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡುವುದಕ್ಕಾಗಿ ನಿಮಗೆ ಧನ್ಯವಾದಗಳು.